ಮುದ್ದೇಬಿಹಾಳದಲ್ಲಿ ಎಸ್ ಪಾಟೀಲ್ ನಡಹಳ್ಳಿ ಅವರಿಗೆ ಮುನ್ನಡೆ ನಾಗಠಾಣದಲ್ಲಿ ಕಾಂಗ್ರೆಸ್ನ ವಿಠಲ ಕಡಕ ದೊಂಡ ಅವರಿಗೆ ಮುನ್ನಡೆ ಬಸವನ ಬಾಗೇವಾಡಿಯಲ್ಲಿ ಶಿವಾನಂದ ಪಾಟೀಲ್ ಅವರಿಗೆ ಮುನ್ನಡೆ ಓಕೆ ನಾಗಠಾಣದಲ್ಲಿ ವಿಠಲ ಕಡಕ ದೊಂಡ ಇನ್ನಿತರ ಕಡೆಗಳಲ್ಲಿ ಬೇರೆ ಬೇರೆ ಪಾರ್ಟಿಗಳು ಬಸವನ ಬಾಗೇವಾಡಿಯಲ್ಲಿ ಶಿವಾನಂದ ಪಾಟೀಲ್ ಮುನ್ನಡೆ ಇಂಡಿಯಲ್ಲಿ ಯಶವಂತರಾಯ್ ಪಾಟೀಲ್ ಅವರಿಗೆ ಮುನ್ನಡೆ ಬಹಳ ಹೆಸರುವಾಸಿ ಬಹಳ ಸಜ್ಜನ ಬಹಳ ಪ್ರಾಮಾಣಿಕ ಅಂತ ಹೆಸರು ಪಡೆದುಕೊಂಡಿದ್ದಾರೆ ದೇವರ ಹಿಪ್ಪರಿಗೆಯಲ್ಲಿ ಜೆಡಿಎಸ್ ನ ರಾಜುಗೌಡ ಪಾಟೀಲ್ ಮುನ್ನಡೆ ಪಡೆದುಕೊಂಡಿದ್ದಾರೆ ಹಿರೇಕೆರೂರಲ್ಲಿ ಬಿಸಿ ಪಾಟೀಲ್ ಗೆ ಆರಂಭಿಕ ಹಿನ್ನಡೆ ಇದೊಂದು ದೊಡ್ಡ ಪ್ರಶ್ನೆ ಇತ್ತು ಹಿರೇಕೆರೂರಿನಲ್ಲಿ ಬಿಸಿ ಪಾಟೀಲ್ ಅವರ ವಿರುದ್ಧದ ಒಂದು ಫ್ಯಾಕ್ಟರಿ ಇದೆ ಅಂತ ಯಾಕೆಂತಂದ್ರೆ ಯುಬಿ ಬಣಕಾರ್ ಅವರು ಒಂಚೂರು ಮ್ಯಾಜಿಕ್ ಮಾಡಬಹುದು ಅಂತ ಇತ್ತು ಗೌರಿಬಿದನೂರಿನಲ್ಲಿ ಪಕ್ಷೇತರ ಅಭ್ಯರ್ಥಿ ಪುಟ್ಸ್ವಾಮಿ ಗೌಡರು ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ದಾವಣಗೆರೆ ದಕ್ಷಿಣದಲ್ಲಿ ಕಾಂಗ್ರೆಸ್ನ ಹಿರಿಯ ಕಲಿ ಶಾಮನೂರು ಶಿವಶಂಕರಪ್ಪನವರಿಗೆ ಹಿನ್ನಡೆ ಹಿರೇಕೆರೂರಿನಲ್ಲಿ ಬಿಜೆಪಿಯ ಬಿಸಿ ಪಾಟೀಲ್ ಗೆ ಆರಂಭಿಕ ಹಿನ್ನಡೆ ಪಕ್ಷೇತರ ಅಭ್ಯರ್ಥಿ ಪುಟ್ಸ್ವಾಮಿ ಗೌಡರು ರೊಚ್ಚಿಗೆದ್ದು ಬಂದವರು ದಾವಣಗೆರೆ ಸೌತ್ನಲ್ಲಿ ಶಾಮನೂರು ಶಿವಶಂಕರಪ್ಪನವರಿಗೆ ಹಿನ್ನಡೆ ಆಗಿರೋದು ಬಹಳ ಇಂಟ್ರೆಸ್ಟಿಂಗ್ ಇದು ಕೆರೆಕೆರೂರಿನಲ್ಲಿ ಯುಬಿ ಬಣಕಾರ್ ಅವರು ಒಂದು ಮ್ಯಾಜಿಕ್ ಮಾಡ್ತಾರೆ ಅನ್ನೋ ತರದಲ್ಲಿ ಮಾತುಕತೆಗಳಿತ್ತು ಇಲ್ಲ ಅಂತ ನಾನು ಹೇಳೋದಿಲ್ಲ ಸೊ ವೈಲ್ ಐ ಆಮ್ ಟಾಕಿಂಗ್ 81 ಬಿಜೆಪಿ 86 ಕಾಂಗ್ರೆಸ್ 22 ಜೆಡಿಎಸ್ ಇತರರು 2 ಈ ಸಲ ಕೋಸ್ಟಲ್ ಕರ್ನಾಟಕದಲ್ಲಿ ಒಂದು ಸ್ವಲ್ಪ ಮ್ಯಾಜಿಕ್ ಮಾಡ್ದಂಗೆ ಕಾಣಿಸ್ತಾ ಇದೆ ಕಾಂಗ್ರೆಸ್ ಪರವಾಗಿಲ್ಲ ಅನ್ನೋ ತರದಲ್ಲಿದೆ ಕಳೆದ ಸಲ ಮೂರೇ ಮೂರು ಸ್ಥಾನಗಳನ್ನು ಮಾತ್ರ ಔಟ್ ಆಫ್ 19 ಕೋಸ್ಟಲ್ ಕರ್ನಾಟಕದಲ್ಲಿ ತಗೊಂಡಿತ್ತು ಮಧ್ಯ ಕರ್ನಾಟಕದಲ್ಲೂ ಕೂಡ ಕಾಂಗ್ರೆಸ್ ಪರವಾಗಿಲ್ಲ ಅನ್ನುವ ಹಂತಕ್ಕೆ ಸಾಧನೆ ಮಾಡ್ದಂಗೆ ಕಾಣಿಸ್ತಾ ಇದೆ ಪರವಾಗಿಲ್ಲ ಅನ್ನೋ ಹಂತಕ್ಕೆ ಮಾತ್ರ ಒಟ್ಟಿನಲ್ಲಿ ಕಾಂಗ್ರೆಸ್ ಕಳೆದ ಸಲದ 80ಕ್ಕಿಂತ ಈ ಸಲ ಲೀಡಿಂಗ್ ನಲ್ಲಿ 86 ಬಂದಿರೋದು ಇಂಟ್ರೆಸ್ಟಿಂಗ್ ಬಿಜೆಪಿ ಕಳೆದ ಸಲದ 104ಕ್ಕಿಂತ 81ರಲ್ಲಿ ಬಂದು ನಿಂತ್ಕೊಂಡಿರೋದು ಬಹಳ ಇಂಟ್ರೆಸ್ಟಿಂಗ್ ಹೊಸಕೋಟೆಯಲ್ಲಿ ನೇರ ನೇರ ಫೈಟ್ ಇತ್ತು ಶರತ್ ಬಚ್ಚೇಗೌಡ ಆ ಫೈಟ್ ನಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಚಿಕ್ಕಮಗಳೂರಿನಲ್ಲಿ ಬಿಜೆಪಿಯ ಸಿಟಿ ರವಿ ಅವರು ಹಿನ್ನಡೆ